ಸರ್ಕಾರದಲ್ಲಿ ಯಾರು ಸಿಎಂ ಅಂತ ಶಾಸಕರು ಹುಡುಕ್ತಾ ಇದ್ದಾರೆ ಆಪರೇಷನ್ ಹಸ್ತ ಅಲ್ಲ ಪಕ್ಷದಲ್ಲೇ ಆಪರೇಷನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಕೇವಲ ರಾಜಕೀಯ ಮಾಡ್ತಾ ಇದೆ ಆಡಳಿತ ಮಾಡ್ತಾ ಇಲ್ಲ ಅವರ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಳ್ಳತಾ ಇದ್ದಾರೆ ಅನ್ನುತ್ತದಾಗಿ ಇಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾರು ಸಿಎಂ ಅಂತ ಕಾಂಗ್ರೆಸ್ನ ಶಾಸಕರೇ ಹುಡುಕ್ತಾ ಇದ್ದಾರೆ ಈ ಹೇಳಿಕೆ ಕೊಟ್ಟಿದ್ದು ಮಾಜಿ ಸಚಿವ ಅಶ್ವಥ್ ನಾರಾಯಣ ಈಗೇನು ಅವರು ಜನ ಆಶೀರ್ವಾದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಜನ ಆಶೀರ್ವಾದ ಮಾಡಿದ್ದಾರೆ ಅವರ ಪಕ್ಷದಲ್ಲಿ ಇರುವಂತ ಶಾಸಕರನ್ನೇ ಅವರು ಅವರ ವಿಶ್ವಾಸಕ್ಕೆ ತೊಳಕಾಗಿಲ್ಲ ಅವರ ಬೇಡಿಕೆಗಳನ್ನು ಪೂರೈಸಕಾಗಿಲ್ಲ ಅಭಿವೃದ್ಧಿಯನ್ನು ಮಾಡ್ತಿಲ್ಲ ಆಡಳಿತವನ್ನು ಮಾಡ್ತಿಲ್ಲ ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅಂತ ಅವರ ಹಿರಿಯ ಶಾಸಕರೇ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೀತಿದ್ದಾರೆ ಮತ್ತೆ ಅಲ್ಲಿ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಹುಡುಕಾಡಬೇಕಾಗಿದೆ ಎಲ್ಲರೂ ಮುಖ್ಯಮಂತ್ರಿ ರೀತಿಯಲ್ಲೇ ನಡೆಕೊಳ್ತಿದ್ದಾರೆ ಬೈರಂಗವಾಗಿ ಬೇಕಾದಂಗೆ ಹೇಳಿಕೆಯನ್ನು ಕೊಡ್ತಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇರುವಂಥ ಶಾಸಕರುಗಳು ಅವ್ರ ಪಕ್ಷದ ವರಿಷ್ಠರುಗಳೇ ಈ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಇನ್ನೇನು ಆಪರೇಷನ್ ಅಸ್ತ ಮಾಡ್ತಾರೆ ಅವರು ಅಲ್ಲೇ ಒಳಗೆ ಆಪರೇಷನ್ ಆಗ್ತಿದೆ ಅವರ ನಾಯಕರುಗಳು ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ ಅಭಿವೃದ್ಧಿ ಆಗ್ತಿಲ್ಲ ಆಡಳಿತ ಇಲ್ಲ ಅಧಿಕಾರಿಗಳು ಮಾತ್ಕೊಳ್ಳಲ್ಲ ಅವರಿಗೆ ಮರ್ಯಾದೆ ಸಿಗ್ತಿಲ್ಲ ಗೌರವ ಸಿಗ್ತಿಲ್ಲ ಏನು ಒಳ್ಳೆಯದೇನು ಆಗ್ತಿಲ್ಲ ಮತ್ತು ಪವರ್ ಕಟ್ ಕಾವೇರಿ ನೀರಿನ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿರುವಂಥದ್ದು ಹತಾಶರಾಗಿರುವಂಥದ್ದು ಮನ ಬಂದಂತೆ ಮಾತಾಡುವಂಥದ್ದು ರೈತರ ಆತ್ಮಹತ್ಯೆ ಆಗ್ತಿರೋದು ಎಲ್ಲ ನೋಡಿದಾಗ ಇವರೇನು ಬರೀ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ ಹೊರತು ಸರ್ಕಾರದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಸಂಪೂರ್ಣ ವಿಫಲ ಆಗಿದ್ದಾರೆ ಹಾಗಾಗಿ ಆಪರೇಷನ್ ಅಸ್ತ ಇದು ಯಾವುದು ಪ್ರಸ್ತುತವಿಲ್ಲ ಕಾಂಗ್ರೆಸ್ ಪಕ್ಷ ಮುಳುಗುವಂಥ ಪಕ್ಷ ಯಾರೂ ಈ ಪಕ್ಷಕ್ಕೆ ಹೋಗುವಂಥದ್ದಾಗಿದೆ ಈಗೇನು ಅವರು ಜನ ಆಶೀರ್ವಾದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಜನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ